ಪ್ರೀತಿ ಅಂದ್ರೆ ಫೀಲಿಂಗ್ಸ್. ಪ್ರೀತಿ ಮಾಡೋರ್ಗೆಲ್ಲ ಯಾಕಿಂಗ್ ಆಗುತ್ತಲ್ಲ, ಲವ್ ಆಗೋಯ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಟೆಕ್ನಿಕಲ್ ಎಡಿಟ್. ಸೊ ಪ್ರಿವಲ್ ನೋಡಿದ ಥರ ಸ್ಯಾಡ್ ವಾಟ್ಸಪ್ ಸ್ಟೇಟಸ್ನ ಯಾವ ರೀತಿ ಒಂದು ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಅದು ಮ್ಯೂಟ್ ಮಾಡಿದ್ದೀನಿ, ಯಾಕಪ್ಪ ಅಂದರೆ ಕಾಪಿರೈಟ್ಗೋಸ್ಕರ ವಿಡಿಯೋನ ಪ್ರಿವ್ಯೂಡನ್ನು ಮ್ಯೂಟ್ ಮಾಡಿದ್ದೀನಿ. ಸೊ ನೀವು ಫುಲ್ಲು ನೋಡಬೇಕಂದ್ರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ನ ಇದೆ, ಅಲ್ಲಿ ಹೋಗಿ ನೋಡ್ಕೊಂಬರ್ಬೋದು. ಸೊ ಮತ್ತು ಬೀಟ್ ಬರ್ಕ್ ಮತ್ತು ಸೆಕ್ ಎಫೆಕ್ಟ್ ನೋಡ್ತಾ ಇರೋದು ಯಾವ ರೀತಿ ಒಂದು ಗ್ರೀನ್ ಕಲರ್ ಹೋಗ್ತಾ ಇದೆ ಅಂದ್ಬಿಟ್ಟು. ಸೊ ಇದನ್ನು ಕೂಡ ಈ ರೀತಿ ಒಂದು ಸೆಟ್ನ ಮಾಡಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ವರ್ಕ್ ಆಗ್ತಾ ಇದೆ ಅಂತ. ಸೊ ಈಗ ಕಂಪ್ಲೀಟಾಗಿ ಸೆಟ್ ಆಯಿತು. ಸೊ ನೀವು ಕೂಡ ಇದೇ ರೀತಿ ಒಂದು ಈ ಎಫೆಕ್ಟ್ನ ಸೆಟ್ನ ಮಾಡಿ. ಸೊ ಇದನ್ನ ಇದ್ರ ಮೇಲೆ ಸೊ ಈ ರೀತಿ ಒಂದು ನಿಲ್ಲಿಸ್ಕೊಂಬಿಟ್ಟು ಮತ್ತೆ ಅದೇ ಒಂದು ಟೆಂಪ್ಲೇಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಒಂದು ಟೆಂಪ್ಲೇಟ್ ಮೇಲೆ ಕ್ಲಿಕ್ನ ಮಾಡಿ ಆ್ಯಡ್ ಆಗುತ್ತೆ. ಸೊ ಇದು ಮೊದಲೇ ಟೆಂಪ್ಲೇಟ್ ಇದೆ ಅಲ್ಲೋ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಕಾಪಿ ಎಫೆಕ್ಟ್ಸ್ ಅಂತ ಕೊಡಿ. ಸೊ ಈ ರೀತಿಯಾಗಿ ಒಂದು ಈ ಟೆಂಪ್ಲೇಟ್ ಮೇಲೆ ಕ್ಲಿಕ್ನ ಮಾಡಿ ಇದಕ್ಕೆ ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಡಿಸಿ. ಸೊ ಈ ರೀತಿಯಾಗಿ ಒಂದು ಟೆಂಪ್ಲೇಟ್ ಎಲ್ಲ ವಿಡಿಯೋಕ್ಕೂ ಫೋಟೋಗಳ ಮೇಲೂ ಹಾಕಬೇಕು. ಸೊ ಈ ರೀತಿ ಒಂದು ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ ಆ್ಯಡ್ ಎಫೆಕ್ಟ್ ಅಂತ ಕೊಟ್ಟು ಪೇಸ್ಟ್ ಎಫೆಕ್ಟ್ಸ್ ಮೇಲೆ ಕೊಡಿ. ಸೊ ಈ ರೀತಿ ಒಂದು ಟೆಂಪ್ಲೇಟ್ ವರ್ಕ್ ಆಗ್ತಾ ಇದೆ. ಸೊ ನಾನು ಎಲ್ಲ ಫೋಟೋಗಳಿಗೂ ಇದೇ ಥರ ಒಂದು ಟೆಂಪ್ಲೇಟ್ನ ಆ್ಯಡ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ನಾ ಎಲ್ಲ ಫೋಟೋಗಳ ಮೇಲೂ ಈ ಒಂದು ಟೆಂಪ್ಲೇಟ್ನ
ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು ಈಗ ವಿಡಿಯೋ ರೆಡಿ ಆಗಿದೆ, ಈಗ ಪ್ಲೇ ಮಾಡಿ ತೋರಿಸ್ತೀನಿ ಅಂತ. ಸೊ ನೋಡ್ತಾ ಇರ್ಬೋದು ಈ ರೀತಿ ಒಂದು ಫುಲ್ ಸ್ಕ್ರೀನ್ ವಾಟ್ಸಪ್ ಸ್ಟೇಟಸ್ ರೆಡಿ ಆಗಿದೆ. ಸೊ ನೀವು ಇದೇ ಥರ ಒಂದು ಹೊಸ ಕಾನ್ಸೆಪ್ಟ್ ಮೇಲೆ ನಮ್ಮ ವಿಡಿಯೋಗಳನ್ನ ಎಡಿಟ್ ಮಾಡೋದು ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ. ಸೊ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಲ್ಲಿವರೆಗೂ ನಮ್ಮ ಚಾನಲ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಗ ಎಕ್ಸ್ಪೋರ್ಟ್ ಮಾಡೋಣ. ಈ ಸಿಂಬಲ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ವಿಡಿಯೋ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡಿ 1080p ಅಂತ ಇಟ್ಕೊಳ್ಳಿ. ಸೊ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ನ ಮಾಡಿ, ನಿಮ್ಮ ಒಂದು ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ.